ಬೆಂಗಳೂರು ಹಾಲು ಸಹಕಾರಿ ಒಕ್ಕೂಟ ಬಮೂಲ್ ಕರ್ನಾಟಕದಲ್ಲಿ ಕೆಎಂಎಫ್ ಸ್ಥಾಪನೆಯ ಮೂಲಾನೇ ಈ ಬಮೂಲ್. ಕರ್ನಾಟಕದಲ್ಲಿ ಮೊದಲ ಡೈರಿ ಆರಂಭ ಆಗಿದ್ದು ಸುಮಾರು 8 ದಶಕದ ಹಿಂದೆ 1900 ಮೋದಿ ಸ್ಥಾಪನೆಯಾಗುತ್ತೆ. ಅದಾದ ಬಳಿಕ 1965 ಬೆಂಗಳೂರಿನಲ್ಲಿ ನಾನೀಗ ನಿಂತಿರುವಂತಹ ಇದೇ ಜಾಗದಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಡೈರಿ ಸ್ಥಾಪನೆಯಾಗುತ್ತೆ. ಅದು ಸ್ಥಾಪನೆಯಾಗುವುದು 1965 ಜನವರಿ 23 ಆಗಿನ ಪ್ರಧಾನಮಂತ್ರಿಗಳಾಗಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಒಂದು ಬೆಂಗಳೂರಿನ ಅತಿದೊಡ್ಡ ಡೈರಿಯನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ ಬಳಿಕ ಕೆಎಂಎಫ್ ನಿರ್ಮಾಣ ಆಗೋದು, ಅದು 1974 ವಿಶ್ವಸಂಸ್ಥೆಯ ವಿಶ್ವ ಬ್ಯಾಂಕ್ನ ಸಹಾಯದೊಂದಿಗೆ. ಬೆಂಗಳೂರಿನ ಬಮೂಲ್ನ ಆವರಣದಲ್ಲಿ ನಾನಿದ್ದೀನಿ. ರೈತರು ಸೊಸೈಟಿಗೆ ಹಾಕಿದಂತಹ ಹಾಲು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅದರ ದೃಶ್ಯಗಳ ಸಮೇತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಕೆಎಂಎಫ್ನ ಇತಿಹಾಸದ ಬಗ್ಗೆ ಮತ್ತಷ್ಟು ಬೆಳಕನ್ನ ಚೆಲ್ಲೋಣ. 1974 ವಿಶ್ವ ಬ್ಯಾಂಕ್ನ ಸಹಕಾರದೊಂದಿಗೆ ನಿರ್ಮಾಣವಾಗಿದ್ದೆ ಕರ್ನಾಟಕ ಡೇರಿ ಅಭಿವೃದ್ಧಿ ನಿಗಮ. ಅದಾದಂತಹ ನಂತರದಲ್ಲಿ ಗುಜರಾತ್ನ ಅಮೂಲ್ ಸಂಸ್ಥೆ ಯಾವ ರೀತಿ ಸಹಕಾರ ಸಂಘಗಳ ಮೂಲಕ ಅಭಿವೃದ್ಧಿ ಆಯಿತು, ಅದೇ ರೀತಿ ಇಲ್ಲೂ ಕೂಡ ರಾಜ್ಯದಲ್ಲೂ ವಿವಿಧ ಹಾಲು ಒಕ್ಕೂಟಗಳ ಒಂದು ಸ್ಥಾಪನೆ ಆರಂಭ ಆಗುತ್ತೆ. ಅದಾದ ನಂತರದಲ್ಲಿ 1984 ಕ್ಷೀರಧಾರೆ 2, 1987 ಕ್ಷೀರಧಾರೆ 3 ಮೂಲಕ ಮತ್ತಷ್ಟು ಈ ಹಾಲು ಒಕ್ಕೂಟ ಅಭಿವೃದ್ಧಿ ಆಗುತ್ತೆ. ಅದಾದಂತಹ ನಂತರದಲ್ಲಿ ಇದನ್ನ ಕೆಎಂಎಫ್ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ಹೇಳಿ ಮರುನಾಮಕರಣ ಮಾಡಿದ್ದು 1984. ಬಮೂಲ್ನ ಮತ್ತೊಂದು ವಿಶೇಷತೆ ಏನು ಗೊತ್ತಾ, ಕಂಪ್ಲೀಟ್ಲಿ ಆಟೋಮೈಸ್ಡ್ ಆಗಿರುವಂತಹ ಮೆಗಾ ಡೈರಿ. ಭಾರತದಲ್ಲಿ ಈ ರೀತಿಯಾಗಿ ಆಟೋಮೈಸ್ಡ್ ಆಗಿರುವಂತಹ ಮೆಗಾ ಡೈರಿ ಎರಡನೇದಾಗಿ ಓಪನ್ ಆಗಿದ್ದು ನಮ್ಮ ಬಮೂಲ್ನಲ್ಲೇ. ಇಲ್ಲಿ ರೈತರು ಸೊಸೈಟಿಗೆ ಹಾಲನ್ನ ಹಾಕ್ತಾರಲ್ಲ, ಹಾಕಿದಂತಹ ಹಾಲು ಟ್ಯಾಂಕರ್ ಮೂಲಕ ಬಮೂಲ್ನ ಆವರಣಕ್ಕೆ ಬರುತ್ತೆ. ಹಾಗೆ ಬಂದಂತಹ ಹಾಲನ್ನ ಪೈಪ್ನ ಮೂಲಕ ನೇರವಾಗಿ ಈ ಮಷೀನ್ಗಳಿಗೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮಷೀನ್ಗಳಿಗೆ ಪಾಸ್ ಮಾಡ್ತಾರೆ. ಪಾಸ್ ಮಾಡೋದಕ್ಕೂ ಮೊದಲು ಗುಣಮಟ್ಟವನ್ನ ಚೆಕ್ ಮಾಡುವಂತಹ ಕೆಲಸ ಆಗುತ್ತೆ. ಇಲ್ಲಿ ಒಂದ್ಸಲ ಹಾಲು ಎಂಟರ್ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಅದು ಪ್ಯಾಕ್ ಆಗಿ ಬರುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ಹ್ಯೂಮನ್ ಟಚ್ ಅದಕ್ಕಿರೋದಿಲ್ಲ. ಅಂದ್ರೆ ಹಾಲನ್ನ ಯಾರು ಕೂಡ ಮುಟ್ಟೋದಿಲ್ಲ, ಕಂಪ್ಲೀಟ್ ಆಗಿ ಮಷೀನ್ಗಳ ಮೂಲಕವೇ ಪ್ಯಾಕಿಂಗ್ ವರೆಗೂ ಕೆಲಸಗಳು ಮುಕ್ತಾಯ ಆಗುತ್ತೆ. ಗೋವಿನಿಂದ ಗ್ರಾಹಕನವರೆಗೆ ಗುಣಮಟ್ಟದ ಶ್ರೇಷ್ಠತೆ, ಇದು ಕೆಎಂಎಫ್ನ ಎಲ್ಲ ಹಾಲು ಒಕ್ಕೂಟಗಳ ಧ್ಯೇಯವಾಕ್ಯ. ಅಲ್ಲಿ ಟ್ಯಾಂಕರ್ನಲ್ಲಿ ಹಾಲು ಬಂದಿದ್ದನ್ನ ಗಮನಿಸಿದ್ರಲ್ಲ, ಆ ಹಾಲು ಮೊದಲು ಅನ್ಲೋಡ್ ಆಗುವುದಕ್ಕೂ ಮುಂಚೆ ಅದರ ಕಂಪ್ಲೀಟ್ ಪರಿಶೀಲನೆಯಾಗುವುದು ಇದೇ ಜಾಗದಲ್ಲಿ. ಬಂದಂತಹ ಹಾಲಿನ ಗುಣಮಟ್ಟವನ್ನ ಈ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಇಫ್ ಇನ್ ಕೇಸ್ ಆ ಹಾಲು ಯೋಗ್ಯ ಇಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಹಾಲನ್ನ ರಿಜೆಕ್ಟ್ ಮಾಡ್ತಾರೆ. ಇಲ್ಲ, ಇದರ ಗುಣಮಟ್ಟ ಚೆನ್ನಾಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ನಂತರದಲ್ಲಿ ಅದನ್ನ ಸ್ಟೋರೇಜ್ಗೆ ಲೋಡ್ ಮಾಡುವಂತಹ ಕೆಲಸ ಆಗುತ್ತೆ. ಬಟ್ ಎಲ್ಲೂ ಕೂಡ ಹ್ಯೂಮನ್ನ ಕೆಲಸ ಇರೋದಿಲ್ಲ, ಅಥವಾ ಮನುಷ್ಯರು ಇಲ್ಲಿ ಎಲ್ಲೂ ಕೂಡ ಹಾಲನ್ನ ಅನ್ಲೋಡ್ ಮಾಡುವಂತಹ ಕೆಲಸವನ್ನ ಮಾಡೋದಿಲ್ಲ. ಇಲ್ಲಿ ಸಿಸ್ಟಮ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ಕಂಪ್ಲೀಟ್ ಆಗಿ ಕಂಪ್ಯೂಟರೈಸ್ಡ್ ಆಗಿ ಇಲ್ಲಿ ಕೆಲಸ ಆಗುತ್ತೆ. ಈ ಮೆಗಾ ಡೈರಿಯಲ್ಲಿ ಬಂದಂತಹ ಹಾಲನ್ನ ಮೊದಲಿಗೆ ಅನ್ಲೋಡ್ ಮಾಡಿದಂತಹ ಪ್ರಕ್ರಿಯೆ, ಅಂದ್ರೆ ಸ್ಟೋರೇಜ್ಗೆ ಕಳುಹಿಸುವಂತಹ ಪ್ರಕ್ರಿಯೆ ಆರಂಭ ಆದಂತಹ ನಂತರದಲ್ಲಿ ಅದು ಸ್ಟೋರೇಜ್ಗೆ ಹೋಗೋದು, ಅದಾದ ನಂತರ ಪಾಶ್ಚರೀಕರಣ ಆರಂಭ ಆಗೋದು, ಪ್ರತಿಯೊಂದು ಹಂತದಲ್ಲೂ ನಂತರ ಪ್ಯಾಕಿಂಗ್ ಎಲ್ಲವನ್ನ ಕೂಡ ಸಿಸ್ಟಮ್ಗಳ ಮೂಲಕ ಮಾನಿಟರ್ ಮಾಡುವಂತಹ ಕೆಲಸವನ್ನ ಬಮೂಲ್ನ ಈ ಕಚೇರಿಯಲ್ಲಿ ಈ ವಿಭಾಗದಲ್ಲಿ ಇರುವಂತಹ ಸಿಬ್ಬಂದಿ ಮಾಡ್ತಾರೆ. ಬಮೂಲ್ನ ಮೆಗಾ ಡೈರಿಯ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ನಲ್ಲಿ ನಾವಿದ್ದೀವಿ. ನೀವು ಗಮನಿಸ್ತಾ ಇದ್ದೀರಿ, ಕಂಪ್ಲೀಟ್ ಇಷ್ಟು ದೊಡ್ಡ ಯೂನಿಟ್ ನಲ್ಲಿ ಯಾವೊಬ್ಬ ಎಂಪ್ಲಾಯಿ ಕೂಡ ನಿಮಗೆ ಕಾಣಿಸೋದಿಲ್ಲ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಮಷಿನ್ ಗಳ ಮೂಲಕ ಹಾಲು ಪಾಶ್ಚರೀಕರಣ ಆಗ್ತಾ ಇದೆ. ಎಲ್ಲವೂ ಕೂಡ ಜರ್ಮನಿಯಿಂದ ತಂದಿರುವಂತಹ ಮಷಿನ್ ಗಳಿವು. ಇನ್ನು ಬಮೂಲ್ನ ಈ ಒಂದು ಮೆಗಾ ಡೈರಿ ಏನಿದೆ, ಇಲ್ಲೊಂದು ಪ್ರೊಸೆಸಿಂಗ್ ಯೂನಿಟ್ ಏನಿದೆ, ಇಲ್ಲಿ ಪ್ರತಿನಿತ್ಯ 10 ಲಕ್ಷ ಲೀಟರ್ ಹಾಲು ಪ್ರೋಸೆಸ್ ಆಗುತ್ತೆ. ಅದರಲ್ಲಿ 8.5 ಲಕ್ಷ ಲೀಟರ್ ಹಾಲಾದ್ರೆ 1.5 ಲಕ್ಷ ಲೀಟರ್ ಮೊಸರನ್ನ ಪ್ರೋಸೆಸ್ ಮಾಡಿ ಬೆಂಗಳೂರು ನಗರಕ್ಕೆ ಸಪ್ಲೈ ಮಾಡುವಂತಹ ಕೆಲಸವನ್ನ ಬಮೂಲ್ ಮಾಡುತ್ತೆ. ಬಮೂಲ್ನ ಹಾಲು ಹಾಗೆ ಮೊಸರು ಪ್ಯಾಕಿಂಗ್ ವಿಭಾಗದಲ್ಲಿ ನಾವಿದ್ದೀವಿ. ಎಷ್ಟು ಭರದಿಂದ ಕೆಲಸ ಸಾಗ್ತಾ ಇದೆ ನೋಡಿ. ನಾನು ಆಗ್ಲೇ ಹೇಳಿದೆ, ಅಲ್ಲಿ ಪಾಶ್ಚರೀಕರಣ ಆದಂತಹ ನಂತರದಲ್ಲಿ ಹಾಲು ನೇರವಾಗಿ ಬರುವಂತದ್ದು ಈ ಪ್ಯಾಕಿಂಗ್ ವಿಭಾಗಕ್ಕೆ, ಅಂದ್ರೆ ಪೈಪ್ಗಳ ಮೂಲಕನೇ ಇಲ್ಲಿ ಸಪ್ಲೈ ಆಗುತ್ತೆ. ಇಲ್ಲಿ ನೇರವಾಗಿ ಪ್ಯಾಕಿಂಗ್ ಆದಂತಹ ನಂತರದಲ್ಲೇ ಎಂಪ್ಲಾಯೀಸ್ ಹಾಲನ್ನ ಟಚ್ ಮಾಡೋದು. ಅಲ್ಲಿಂದ ಅಂದ್ರೆ ಹಾಲು ಟ್ಯಾಂಕರ್ನಿಂದ ಅನ್ಲೋಡ್ ಆಗಿ ಪ್ಯಾಕಿಂಗ್ ಆಗಿ ಬರೋ ತನಕನು ಯಾರೊಬ್ರು ಕೂಡ ಹಾಲನ್ನ ಮುಟ್ಟೋದಿಲ್ಲ, ಕಂಪ್ಲೀಟ್ ಆಗಿ ಮಷಿನ್ನ ಮೂಲಕವೇ ಇಲ್ಲಿ ಕೆಲಸ ಆಗುತ್ತೆ.
ಬೆಂಗಳೂರಿನ ಸೆಂಟ್ರಲ್ ಭಾಗ ಅಂದ್ರೆ ಬೆಂಗಳೂರು ನಗರಕ್ಕೆ ಇಲ್ಲಿಂದಾನೆ ಬಮೂಲ್ನಿಂದಾನೆ ಹಾಲಿನ ಸಪ್ಲೈ ಆಗುತ್ತೆ. ಬಮೂಲ್ನ ಪ್ರಾಡಕ್ಟ್ ಬ್ಲಾಕ್ ನಲ್ಲಿ ನಾವಿದ್ದೀವಿ. ಹಾಲು ಮೊಸರು ತುಪ್ಪ ಅಷ್ಟೇ ಅಲ್ಲ, ನಂದಿನಿ ಅನ್ನುವಂತಹ ಬ್ರ್ಯಾಂಡ್ ನೇಮ್ ನ ಅಡಿಯಲ್ಲಿ ಕೆಎಂಎಫ್ ಸುಮಾರು 65 ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇದೆ. ಇನ್ನು ಈ ಕೆಎಂಎಫ್ ನ ಅಡಿಯಲ್ಲಿ ಸುಮಾರು 14 ಹಾಲು ಒಕ್ಕೂಟಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇವೆ. ಈ 14 ಹಾಲು ಒಕ್ಕೂಟಗಳು ಕೂಡ 24/7 ಕೆಲಸ ಮಾಡ್ತವೆ. ಕೋವಿಡ್ ಟೈಮ್ ನಲ್ಲೂ ಕೂಡ ಇದು ಬಂದ್ ಆಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪೆಷಲ್ ಆಗಿ ನಾವು ಮೆನ್ಷನ್ ಮಾಡಲೇಬೇಕು. ಒಂದು ಸಲ ಹಾಲು ಪ್ಯಾಕ್ ಆದಂತಹ ನಂತರದಲ್ಲಿ ಅದು ಬರೋದು ಈ ಸ್ಟೋರೇಜ್ ರೂಮ್ಗೆ. ಇಲ್ಲಿಂದ ಹಾಲನ್ನ ಸರಬರಾಜು ಮಾಡುವಂತಹ ಕೆಲಸ ಅಂದ್ರೆ ನೇರವಾಗಿ ವೆಹಿಕಲ್ಗೆ ಅದನ್ನ ಲೋಡ್ ಮಾಡುವಂತಹ ಕೆಲಸ ಆಗುತ್ತೆ. ಈ ಬಮೂಲ್ ನಿಂದ ಪ್ರತಿನಿತ್ಯ ಹೊಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಕನಕಪುರ ರೋಡ್ ಹಾಗೆ ಸೆಂಟ್ರಲ್ ಬೆಂಗಳೂರು ಭಾಗದಲ್ಲಿ ಹಾಲು ಸರಬರಾಜನ್ನ ಮಾಡಲಾಗುತ್ತೆ. ಹಾಗೆ ಬೆಂಗಳೂರಿಗೆ ಒಟ್ಟಾರೆಯಾಗಿ 5 ಡೈರಿಗಳಿಂದ ಹಾಲು ಬರೋದು. ಮತ್ತೊಂದು ಡೈರಿ ಮಂಡ್ಯ ಡೈರಿ. ಮಂಡ್ಯ ಡೈರಿಯಿಂದ ಕೆಂಗೇರಿ, ವಿಜಯನಗರ, ರಾಜರಾಜೇಶ್ವರಿ ನಗರಕ್ಕೆ ಹಾಲು ಸರಬರಾಜಾದ್ರೆ ತುಮಕೂರು ಡೈರಿಯಿಂದ ನೆಲಮಂಗಲ, ಪೀಣ್ಯ ಹಾಗೆ ಯಶವಂತಪುರ, ಯಲಹಂಕ ಮದರ್ ಡೈರಿಯಿಂದ ಆಟಿ ನಗರ ಹಾಗೆ ದೇವನಹಳ್ಳಿ, ಜೊತೆಗೆ ಕೋಲಾರ ಡೈರಿಯಿಂದ ಇಂದಿರಾನಗರ, ಕೆಆರ್ ಪುರಂ ಈ ಭಾಗಕ್ಕೆ ಹಾಲನ್ನ ಸಪ್ಲೈ ಮಾಡುವಂತಹ ಕೆಲಸ ಆಗುತ್ತೆ. ಒಟ್ಟಾರೆಯಾಗಿ ಪ್ರತಿನಿತ್ಯ ಈ ರೀತಿಯಾಗಿ 200 ವೆಹಿಕಲ್ ಗಳಲ್ಲಿ ಹಾಲನ್ನ ಸಪ್ಲೈ ಮಾಡುವಂತಹ ಕೆಲಸವನ್ನ ಬಮೂಲ್ ಮಾಡ್ತಾ ಇದೆ. 1965 ಬೆಂಗಳೂರಿನಲ್ಲಿ ಡೈರಿ ಸ್ಥಾಪನೆಗೆ ಮುಖ್ಯ ಕಾರಣವಾಗಿದ್ದೆ ಎಂವಿ ಕೃಷ್ಣಪ್ಪ ಅವರು. ಅವರು ವಿದೇಶದಿಂದ ಜಾಸ್ತಿ ಹಾಲನ್ನ ಕೊಡುವಂತಹ HF ಹಾಗೆ ಜರ್ಸಿ ತಳಿಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಡೈರಿ ಸ್ಥಾಪನೆಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟರು. ಇವತ್ತು ಅದೆಲ್ಲದರ ಪರಿಣಾಮ ನಂದಿನಿ ಅಥವಾ ಕಂಪ್ಲೀಟ್ KMF ಹಾಲು ಒಕ್ಕೂಟ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ರೆ ದಕ್ಷಿಣ ಭಾರತಕ್ಕೆ ನಂದಿನಿ KMF ಕಿಂಗ್. ಇದಾಗಿತ್ತು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.